ರಸ್ತೆ ಅಪಘಾತದಲ್ಲಿ ಮೃತಪಟ್ಟ ವಾರಸುದಾರರಿಗೆ ಸೂಕ್ತ ಪರಿಹಾರ ನೀಡದ ಹಿನ್ನೆಲೆಯಲ್ಲಿ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ವೊಂದನ್ನು ನ್ಯಾಯಾಲಯ ಜಪ್ತಿ ಮಾಡಿದೆ. 2014ರಲ್ಲಿ ಚಿಕ್ಕೋಡಿ ತಾಲೂಕಿನ ಅಂಕ್ಲಿ ಬಳಿ ಬಸ್ ಹಾಗೂ ಟಾಟಾ ಎಸ್ ನಡುವೆ ಭೀಕರ ರಸ್ತೆ ಅಪಘಾತ ಸಂಭವಿಸಿತ್ತು. ಇದರಲ್ಲಿ ಚಿಕ್ಕೋಡಿ ತಾಲೂಕಿನ ಚಂದ್ರು ಗ್ರಾಮದ ಅಪ್ಪಾಸಾಹೇಬ್ ಸೌದೆ ಮೃತಪಟ್ಟಿದ್ದರು. ಈ ಕುರಿತು ಮೃತನ ಪತ್ನಿ ಅಶ್ವಿನಿ ಸೌದೆ ಪ್ರಕರಣ ದಾಖಲಿಸಿದ್ದರು. ಪ್ರಕರಣ ಕೈಗೆತ್ತಿಕೊಂಡ ಚಿಕ್ಕೋಡಿ 7ನೇ ಹೆಚ್ಚುವರಿ ಜಿಲ್ಲಾ ನ್ಯಾಯಾಲಯ ಮೃತ ವಾರಸುದಾರರಿಗೆ 15 ಲಕ್ಷ ರೂಪಾಯಿ ಪರಿಹಾರ ನೀಡಬೇಕೆಂದು ಆದೇಶ ನೀಡಿತ್ತು. ಆದರೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಪರಿಹಾರದ ಹಣ ನೀಡದೇ ಇರುವ ಕಾರಣದಿಂದ ನ್ಯಾಯಾಲಯ ಬಸ್ ಜಪ್ತಿ ಮಾಡಲು ಆದೇಶ ಮಾಡಿತ್ತು. ಗುರುವಾರ ನ್ಯಾಯಾಲಯದ ಬಿಲೀಫ್ ಆನಂದ್ ಪಾಶ್ಚಾಪುರೆ ಹಾಗೂ ನ್ಯಾಯವಾದಿ ಬಸವರಾಜ್ ಅಮಾತೆ ಅವರು ಚಿಕ್ಕೋಡಿ ಬಸ್ ನಿಲ್ದಾಣದಲ್ಲಿ ಚಿಕ್ಕೋಡಿ ಘಟಕದ ಬಸ್ ಜಪ್ತಿ ಮಾಡಿದರು. ಆಕ್ಸಿಡೆಂಟ್ ಕೇಸಲ್ಲಿ ಇದು 2014ರಲ್ಲಿ ಆಕ್ಸಿಡೆಂಟ್ ಆಗಿತ್ತು. ಅಪ್ಪ ಸಾಹೇಬ್ ಸೌದೇನವರು ಇದು ಅಂಕ್ಲಿ ಅಂತ ಆಕ್ಸಿಡೆಂಟ್ ಆಗಿತ್ತು. 11,03,000 ರೂಪಾಯಿ ಪ್ರಿನ್ಸಿಪಲ್ ಅಮೌಂಟು, ಬಡ್ಡಿ ಹಿಡ್ಕೊಂಡು 15 ಲಕ್ಷ ಮ್ಯಾಗ ಆಗಿದೆ. ಇನ್ ಟೈಮ್ದಾಗ ಕಟ್ಟಿಲ್ಲ, ಅದನ್ನು ಬಸ್ ಜಪ್ತಿ ಮಾಡ್ತಿದ್ದೆ. ಕೋರ್ಟ್ ಆದೇಶ ಪ್ರಕಾರ ಬಸ್ ಜಪ್ತಿ ಮಾಡ್ತಿದ್ದೆ. ಅಪ್ಪ ಸಾಹೇಬ್ ಸೌದೆ ಅಂತ ಸತ್ತವ, ಅವರು ಹೆಂಡತಿ ಅದ ಅಶ್ವಿನಿ ಸೌದೆ ಅಂತ ಕೇಸ್ ಮಾಡಿರ್ತ. ಪ್ರಕರಣ ಇವರು ಅಂಕಲಿ ಹತ್ರ ಆಕ್ಸಿಡೆಂಟ್ ಆಗಿ ಒಂದೇ ವೆಹಿಕಲ್ದಲ್ಲಿ 3 ಮಂದಿ ಎತ್ತಾಗಿರು. ಅದರಲ್ಲಿ ಇದು ಅಪ್ಪ ಸಾಹೇಬ್ ಸೌದೇನವರು ಅದೇ ಕೇಸ್ನಲ್ಲಿ ಮರಣ ಹೊಂದಿದ್ದರು. ಅದಕ್ಕೆ 11,03,000 ರೂಪಾಯಿ ಅವಾರ್ಡ್ ಆಗಿತ್ತು. ಅವ ಅದಕ್ಕೆ ಬಡ್ಡಿ ಸೇರಿ 15 ಲಕ್ಷ ಮೇಲ್ಪಟ್ಟ ಅಮೌಂಟ್ ಇರ್ತದೆ. ಇನ್ನೂ ತನಕ ಕೋಚ್ ಆದೇಶ ಇದ್ರೂ ಸಕಟ ಇನ್ನೂವರೆಗೆ ಪೇಮೆಂಟ್ ಮಾಡಿಲ್ಲ. ಅಣ್ಣ ಇವತ್ತು ಬಸ್ ಜಪ್ತಿ ಮಾಡ್ತದೆ. ಇದು ಚಿಕ್ಕೋಡಿ ಡಿಪೋ.